ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಡಿಯೋ ಮಾಡ್ತಿರೋದು ಏನಕ್ಕಂತಂದರೆ, ಒಂದು ಭೂಮಿ ಮೇಲಿರುವ ಸ್ವರ್ಗ ಅಂತಲೇ ಕರೆಯಲಾಗುತ್ತೆ. ಹಡಗಿನ ಮೂಲಕ ಸುಂದರ ದೃಶ್ಯವನ್ನು ವೀಕ್ಷಿಸಲು ಹೋಗುತ್ತಿದ್ದೇವೆ. ನೀರಿನೊಳಗೆ ಚಿಕ್ಕ ಹುಡುಗಿನ ನಮ್ ಜೊತೆ ಬರ್ತದೆ. ಒಟ್ಟು ಒಂದು ಫ್ಯಾಮಿಲಿ ನಮ್ಮ ನೀರಿನೊಳಗಡೆ ಹೋಗುತ್ತಿದ್ದೀವಿ. ಹಠಾತ್ನಿ ಹೋಯ್ನ ಪೂರಾ ಬಡಿಗಲೆ ಗಲಾನ ಅವನಿ ಸ್ಮರಣೀಯವಾಗಿದೆ. ಕ್ಯಾಮ್ರಾದ ಮೇಲೇನೂ ನೀರು ಬಿದ್ದ ಕಾರಣ ಸರಿಯಾಗಿ ಫೋಕಸ್ ಆಗ್ತಿಲ್ಲ. ಅದರ ಅಭಿ ಎಷ್ಟು ಎದಾಡುತ್ತಿದೆ ಅಂದ್ರೆ ಅಷ್ಟಿದೆ. ತುಂಬಾ ಒಳ್ಳೆಯ ದೃಶ್ಯ. ಆಗ್ಬಂದಿದಾಗ ಬಹಳಷ್ಟು ಜನ ಬರುತ್ತಾರೆ ನೋಡಲು. ಇಲ್ಲಿ ಹಲವು ಯುವಕ ಯುವತಿಯರು ಬಂದು ಇಲ್ಲಿ ಇದರ ಸೊಬಗನ್ನು ಸವಿಯುತ್ತಾರೆ. ಅಲ್ಲಿ ನೋಡಿ ದುಮ್ಮಿಕ್ಕಿ ಬರುತ್ತಿದ್ದಾರೆ. ಈ ಜಲಪಾತವು ಸುಮಾರು 40 ಮೀಟರ್ ಮೇಲ್ಗಡೆಯಿಂದ ಕೆಳಗಡೆ ಬಂದು ಬೀಳುತ್ತದೆ. ಇದನ್ನು ನೋಡಲು ಎರಡು ಕಣ್ಣು ಸಹ ಸಾಲದು. ನೋಡಿ, ಇಲ್ಲಿ ತೋರಿಸುತ್ತೇನೆ. ಇದು ಮೇಲ್ಗಡೆಯಿಂದ 40 ಮೀಟರ್ ಕೆಳಗಡೆ ಇದೆ. ಇದರಿಂದ ಇದು ತುಂಬಿಸುವ ಸ್ಥಳ ಬಹಳ ಪ್ರಸಿದ್ಧ ಸಿದ್ಧವಾಗಿದೆ. ಇಲ್ಲಿ ಕೋಣೆಗಾರರ ಸಹಾಯದಿಂದ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಸ್ಪರ್ಶಿಸುವ ಪ್ರಯತ್ನ ನಡೆಯುತ್ತಿದೆ. ಹತ್ತಿರ ಬರ್ತಾನೆ ಇದೀವಿ. ನೋಡಿ, ಹತ್ತಿರದಲ್ಲಿದ್ದೀವಿ. ಆಲ್ರೆಡಿ ಒಂದು ಚಿಕ್ಕ ಜಲಪಾತದಿಂದ ನೀರು ಬೀಳ್ತಾನೆ ಇದೆ. ಹತ್ರ ಹತ್ರ ಪ್ರಯತ್ನ ಇದೀವಿ. ಅದಕ್ಕೆ ದೋಣೆಗಾರರು 3 ಜನ ಹಿಂದ ಚಿಕ್ಕ ಹುಡುಗಿ ಪ್ರಯೋಗಿತವಾಗಿದೆ. ಒಳ್ಳೆ ಪ್ರಕ್ಷಣವಾಗಿದೆ. ಅಷ್ಟು ಮಜಾ ಬರುತ್ತದೆ. ದೋಣಿಗಾರರು ಸಾಧುತ್ತಾನೆ ಇದ್ದಾರೆ. ಮುಂದೆ ದೋಣಿಗಾರರಿಂದ
ಸತತ ಪ್ರಯತ್ನ ನಡೆಯುತ್ತಿದೆ ಹಿಂದೆ ಸಾಗಿಸಲು. ಇಲ್ಲಿನ ಜನರು ಈ ಸ್ಥಳವನ್ನು ಪ್ರೇಕ್ಷಣೀಯ ಗಳಿಸಲು ಬಹಳಷ್ಟು ದಿನ ಬಂದು ಹೋಗ್ತಾರೆ ನೋಡೋಕೆ. ನೋಡಿ ಇಷ್ಟು ಜನ ಎಲ್ಲ ಬಂದಿದ್ದಾರೆ. ಇಷ್ಟೆಲ್ಲ ಮೇಲ್ಗಡೆಯಿಂದ ಜನಗಳು ಇರ್ತಾರೆ. ಸೂರ್ಯಾಸ್ತದ ಸಮಯವೂ ಆಗುತ್ತಿದೆ, ಆದರೂ ಜನರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈಗ ನಾನು ನಿಮಗೆ ತೋರಿಸುತ್ತೇನೆ ನಮ್ಮ ಪ್ರೇಕ್ಷಣೀಯ ಸ್ಥಳವಾಗಿದೆ ಇದು. ನೋಡಿ ಸ್ನೇಹಿತರೆ, ಈಗ ನಾನು ನಿಮಗೆ ಒಂದು ಒಳ್ಳೆಯ ದೃಶ್ಯವನ್ನು ತೋರಿಸುತ್ತೇನೆ ನೋಡಿ. ನೋಡಿ ಸ್ನೇಹಿತರೆ, ಸ್ಥಳವು ಮಸ್ತಿದೆ. ಇದನ್ನು ನಮ್ಮ ಜೋಗ ಜಲಪಾತದ ಥರನೇ ಇದೆ. ನೀರು ಮೇಲಿಂದ ನೆಲಕ್ಕೆ ಧುಮುಕುವ ದೃಶ್ಯವು ಕಣ್ಣು ಕಂಪುವಂತಿದೆ ನೋಡಿ. ಇಲ್ಲಿ ಇದರ ಸವಿಯನ್ನು ಸವಿಯಲು ಭಾಳಷ್ಟು ಜನ ಪ್ರಯತ್ನಿಸುತ್ತಾರೆ, ಹಾಗೂ ಕೆಲವೊಂದು ಜೋಡಿಗಳು ಇಲ್ಲಿ ಅದನ್ನು ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಚೆನ್ನಾಗಿ ಯೂಸ್ ಮಾಡುತ್ತಾರೆ ನೋಡಿ. ಅದರ ತುಣುಕುಗಳು ಇಂತಿವೆ. ಅದರ ಸ್ಥಳವನ್ನು ಅವರ ಮನಸ್ಸಿಗೆ ಆಕರ್ಷಿಸಿಕೊಳ್ಳುವಂತೆ ಈ ಥರ ಚಿತ್ರಗಳನ್ನು ಸೆರೆ ಹಿಡಿಕೊಳ್ಳುತ್ತಾರೆ ನೋಡಿ. ಇನ್ನು ಹಲವಾರಿದೆ ಈ ಥರ ಇದೆ. ಇದನ್ನು ಮೇಲ್ಗಡೆಯಿಂದನೂ ನೋಡ್ತಾರೆ ನೋಡಿ. ಇದನ್ನು ಹಡಗುಗಳ ಮೂಲಕ ಪ್ರವೇಶಿಸ ಅದನ್ನು ಮುತ್ತಿಕ್ಕುತ್ತಾರೆ, ಅದರ ಹತ್ತಿರ ಹೋಗಿ ಅದರ ಸ್ಪರ್ಶವನ್ನು ಸವಿಯುತ್ತಾರೆ. ಇದು ನಮ್ಮ ನೇತ್ರಾವತಿ ನದಿಯ ನೀರು ಇಲ್ಲಿ ಬಂದು ಸೇರುತ್ತದೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ, ಈ ನೀರಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಸೇರಿದ್ದು, ಇದರಲ್ಲಿ ನಾವು ನಮ್ಮ ಮೈಯನ್ನು ನೆನೆದುಕೊಂಡಲ್ಲಿ ನಮಗೆ ಹಲವಾರು ಆಪತ್ತು ವಿಪತ್ತುಗಳನ್ನು ಕಳೆದುಕೊಳ್ಳುತ್ತೇವೆ. ತುಂಬ ಒಳ್ಳೆಯ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುತ್ತದೆ.